ಇವತ್ತು ಜಗತ್ತು ಬದಲಾಗ್ತಾ ಇದೆ. ಜಗತ್ತು ಅಂತ ಹೇಳಿದ್ರೆ ಮಾರುಕಟ್ಟೆಗಳು ಬದಲಾಗ್ತಾ ಇವೆ. ಇಲ್ಲಿ ನಾನು ಮಾರುಕಟ್ಟೆ ಅಂತ ಹೇಳಿದ್ರೆ ಕೇವಲ ಉತ್ಪನ್ನಗಳನ್ನು ಮಾರುವ ವ್ಯವಸ್ಥೆಗಳು ಮಾತ್ರ ಅಲ್ಲ, ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಶಿಕ್ಷಣವನ್ನು ಮುಗಿಸಿ ಅವರು ವೃತ್ತಿ ಜೀವನಕ್ಕೆ ಸೇರಿದಾಗ ಅವರು ಯಾವ ರೀತಿಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು, ಇದನ್ನು ಕೂಡ ನಾವು ಮಾರುಕಟ್ಟೆ ಅಂತಲೇ ಪರಿಗಣನೆ ಮಾಡಬೇಕು. ಅದು ಐಟಿ ಕಂಪನಿಗಳಾಗಿರಬಹುದು ಅಥವಾ ಆಟೋಮೊಬೈಲ್ ಕಂಪನಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವೃತ್ತಿ ಜೀವನದ ಬೇರೆ ಬೇರೆ ಕ್ಷೇತ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಾರುಕಟ್ಟೆಗಳೇ. ಈ ಮಾರುಕಟ್ಟೆಗಳ ಸ್ವರೂಪಗಳು ಬದಲಾಗ್ತಾ ಇರೋದ್ರಿಂದ ಅಲ್ಲಿಗೆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಹೊಂದುತ್ತಾರಾ ಅನ್ನುವ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಬೇಕಾಗತ್ತೆ. ಹಾಗಾಗಿ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ. ಇದರ ಕೆಲವು ಅಂಶಗಳನ್ನು ನಿಮಗೆ ನಾನು ಹೇಳುವುದಾದ್ರೆ, ಒಂದು, ನಮ್ಮಲ್ಲಿ ಇದುವರೆಗೆ ಇದ್ದ 10+2 ಅನ್ನೋ ಒಂದು ಶಿಕ್ಷಣ ವ್ಯವಸ್ಥೆ ಏನಿದೆ, 1ರಿಂದ 10ನೇ ತರಗತಿವರೆಗೆ ಒಟ್ಟಾಗಿ ಒಬ್ಬ ಹುಡುಗ 10 ವರ್ಷಗಳ ಶಿಕ್ಷಣವನ್ನು ಪಡಿತಾನೆ. ಆ ನಂತರ 2 ವರ್ಷಗಳ ಶಿಕ್ಷಣಕ್ಕೆ ಹೋಗ್ತಾನೆ, PUC ಶಿಕ್ಷಣಕ್ಕೆ ಹೋಗ್ತಾನೆ. 10ನೇ ತರಗತಿಯಲ್ಲಿ ಬಂದ ಅಂಕಗಳ ಆಧಾರದ ಮೇಲೆ ಅಥವಾ ಅವನ ಆಸಕ್ತಿಯ ಆಧಾರದ ಮೇಲೆ ಆತ PUC ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ತಾನೆ ಅನ್ನೋ ಒಂದು ವ್ಯವಸ್ಥೆ ಇತ್ತು. ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ 5+3+3+4 ಅನ್ನುವ ಒಂದು ಹೊಸ ಪದ್ಧತಿಯನ್ನ ತಂದಿದ್ದೇವೆ. ಇದರಲ್ಲಿ 3 ವರ್ಷದ 3 ಅಥವಾ 4 ವರ್ಷದ ಮಗುನಿಂದ ತೊಡಗಿ 16 ವರ್ಷದ ಯುವಕನವರೆಗೆ ಆತನ ಶಿಕ್ಷಣ ವ್ಯವಸ್ಥೆಯನ್ನು ನಾವು ರೂಪಿಸುವ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ. 3 ಅಥವಾ 4ನೇ ವರ್ಷದ ಮಗುವಿನಿಂದ ಶುರು ಮಾಡಿ 5 ವರ್ಷ ಅದಕ್ಕೆ ಪ್ರಾಥಮಿಕವಾದ ಶಿಕ್ಷಣವನ್ನು ಕೊಡುವಂಥದ್ದು, ನಂತರ 3 ವರ್ಷ ಮಾಧ್ಯಮಿಕ ಶಿಕ್ಷಣವನ್ನು ಕೊಡುವಂಥದ್ದು, ಆ ನಂತರದ 3 ವರ್ಷ ಆತನಿಗೆ ಪ್ರೌಢಶಾಲಾ ಶಿಕ್ಷಣವನ್ನು ಕೊಡುವಂಥದ್ದು, ಮತ್ತು ಕೊನೆಯ 4 ವರ್ಷ ಸೆಕೆಂಡರಿ ಎಜುಕೇಷನ್ ಇದನ್ನು ಕೊಡುವಂಥದ್ದು. ಈ ರೀತಿಯ ವ್ಯವಸ್ಥೆಯನ್ನ ಈ ಹೊಸ ಶಿಕ್ಷಣ ನೀತಿ ಪ್ರತಿಪಾದಿಸ್ತಾ ಇದೆ. ಮತ್ತು ಇದರ ಜೊತೆಗೆ ಅದೇನು ಹೇಳ್ತಾ ಇದೆ, ಆ ಹುಡುಗ ಅಥವಾ ಹುಡುಗಿ, ಆ ವಿದ್ಯಾರ್ಥಿ 6ನೇ ತರಗತಿಗೆ ಬಂದಾಗ ನಾವು ಆತನಿಗೆ ವೊಕೇಶನಲ್ ಟ್ರೈನಿಂಗ್ ಕೊಡಬೇಕು, ಅಂದ್ರೆ ವೃತ್ತಿ ಜೀವನಕ್ಕೆ ಬೇಕಾದ ಒಂದಷ್ಟು ಕೌಶಲಗಳನ್ನು ಕಲಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಈ ಶಿಕ್ಷಣ ನೀತಿ ಕೊಡ್ತಾ ಇದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.